ಅತ್ಯಂತ ಯಶಸ್ವಿಯಾಗಿ ನಡೆಯತಾ ಇದೆ ಜನರ ಅದ್ಭುತವಾದಂತ ಒಂದು ಪ್ರತಿಕ್ರಿಯೆ ರೆಸ್ಪಾನ್ಸ್ ಅನ್ನು ನೋಡಿ ಒಂದ ರೀತಿಯಲ್ಲಿ ಹೊಸ ವಾತಾವರಣ ಸೃಷ್ಟಿಯಾಗುವ ದಿಕ್ಕಿನತ್ತ ಚುನಾವಣೆ ಸಾಗಿದೆ ಅನ್ನುವಂತದ್ದು ನನ್ನ ಗಮನಕ್ಕೆ ಬಂದಿದೆ ಕಳೆದ 2 ದಿವಸದಿಂದ ಜನಸಂಕಲ್ಪ ಯಾತ್ರೆಯಲ್ಲಿ ನಾನು ಭಾಗವಹಿಸಿದ್ದೆ ಇಷ್ಟು ದೊಡ್ಡ ಸಭೆಗಳನ್ನು ನಾವು ಇಲ್ಲಿ ಲೋಕಲ್ ಲೀಡರ್ಸ್ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ನಾನು ಯಾವತ್ತೂ ನೋಡಿಲ್ಲ ಪ್ಲಸ್ ಈಗಾಗಲೇ 4-6 ಸಭೆಗಳು ಪ್ರಧಾನಮಂತ್ರಿಗಳ ಒಂದು ಸಭೆಗಳಾಗಿದವೆ 12ನೇ ತಾರೀಕು ಮದ್ದೂರಿನಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬೆಂಗಳೂರು ಮೈಸೂರು 10,000 ಕೋಟಿ ರೂಪಾಯಿಯಲ್ಲಿ ನಿರ್ಮಾಣಗೊಂಡಂತ ರಸ್ತೆಯನ್ನು ಲೋಕಾರ್ಪಣೆಯನ್ನು ಮಾಡಿ ಮದ್ದೂರಿನಲ್ಲಿ ಭಾರಿ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಇಟ್ ವಿಲ್ ಬಿ ಹಿಸ್ಟಾರಿಕ್ ಪಬ್ಲಿಕ್ ಮೀಟಿಂಗ್ ಮಂಡ್ಯದ ಹಿಸ್ಟರಿಯಲ್ಲಿ ಅಷ್ಟು ದೊಡ್ಡ ಸಭೆ ಆಗಿಲ್ಲ ಆ ರೀತಿಯ ಸಭೆ ಆಗ್ತದೆ ಅಂತ ನನಗೆ ವರದಿ ಬಂದಿದೆ ನಾನು ಅಲ್ಲಿ ಹೋಗಿ ಪ್ರತ್ಯಕ್ಷವಾಗಿ ಹೋಗಿ ನೋಡಿಕೊಂಡು ಬಂದಿದ್ದೇನೆ ಅದೇ ರೀತಿ ಧಾರವಾಡದಲ್ಲಿ ಐಐಟಿ ಲೋಕಾರ್ಪಣೆಯನ್ನು ಮಾಡಿ ಅಲ್ಲಿಯೂ ಕೂಡ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಹೀಗೆ ಒಟ್ಟು ಕಾರ್ಯಕ್ರಮ ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ ನನಗೆ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ ಡಬಲ್ ಇಂಜಿನ್ ಸರ್ಕಾರ ಜನ ಬಯಸ್ತಾ ಇದ್ದಾರೆ ಅದು 100% ನಾವು ಯಶಸ್ವಿಯಾಗಿ ಹಿಂದಿನಕ್ಕಿಂತಲೂ ಹೆಚ್ಚು ಮೆಜಾರಿಟಿಯಲ್ಲಿ ನಾವು ಬರ್ತೇವೆ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಜನರ ಅದ್ಭುತವಾದಂತ ಒಂದು ಪ್ರತಿಕ್ರಿಯೆ ರೆಸ್ಪಾನ್ಸ್ ಅನ್ನು ನೋಡಿ ಒಂದ ರೀತಿಯಲ್ಲಿ ಹೊಸ ವಾತಾವರಣ ಸೃಷ್ಟಿಯಾಗುವ ದಿಕ್ಕಿನತ್ತ ಚುನಾವಣೆ ಸಾಗಿದೆ ಅನ್ನುವಂತದ್ದು ನನ್ನ ಗಮನಕ್ಕೆ ಬಂದಿದೆ ಕಳೆದ 2 ದಿವಸದಿಂದ ಜನಸಂಕಲ್ಪ ಯಾತ್ರೆಯಲ್ಲಿ ನಾನು ಭಾಗವಹಿಸಿದ್ದೆ ಇಷ್ಟು ದೊಡ್ಡ ಸಭೆಗಳನ್ನು ನಾವು ಇಲ್ಲಿ ಲೋಕಲ್ ಲೀಡರ್ಸ್ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ನಾನು ಯಾವತ್ತೂ ನೋಡಿಲ್ಲ ಪ್ಲಸ್ ಈಗಾಗಲೇ 4-6 ಸಭೆಗಳು ಪ್ರಧಾನಮಂತ್ರಿಗಳ ಒಂದು ಸಭೆಗಳಾಗಿದವೆ 12ನೇ ತಾರೀಕು ಮದ್ದೂರಿನಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬೆಂಗಳೂರು ಮೈಸೂರು 10,000 ಕೋಟಿ ರೂಪಾಯಿಯಲ್ಲಿ ನಿರ್ಮಾಣಗೊಂಡಂತ ರಸ್ತೆಯನ್ನು ಲೋಕಾರ್ಪಣೆಯನ್ನು ಮಾಡಿ ಮದ್ದೂರಿನಲ್ಲಿ ಭಾರಿ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಇಟ್ ವಿಲ್ ಬಿ ಹಿಸ್ಟಾರಿಕ್ ಪಬ್ಲಿಕ್ ಮೀಟಿಂಗ್ ಮಂಡ್ಯದ ಹಿಸ್ಟರಿಯಲ್ಲಿ ಅಷ್ಟು ದೊಡ್ಡ ಸಭೆ ಆಗಿಲ್ಲ ಆ ರೀತಿಯ ಸಭೆ ಆಗ್ತದೆ ಅಂತ ನನಗೆ ವರದಿ ಬಂದಿದೆ ನಾನು ಅಲ್ಲಿ ಹೋಗಿ ಪ್ರತ್ಯಕ್ಷವಾಗಿ ಹೋಗಿ ನೋಡಿಕೊಂಡು ಬಂದಿದ್ದೇನೆ ಅದೇ ರೀತಿ ಧಾರವಾಡದಲ್ಲಿ ಐಐಟಿ ಲೋಕಾರ್ಪಣೆಯನ್ನು ಮಾಡಿ ಅಲ್ಲಿಯೂ ಕೂಡ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಹೀಗೆ ಒಟ್ಟು ಕಾರ್ಯಕ್ರಮ ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ ನನಗೆ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ ಡಬಲ್ ಇಂಜಿನ್ ಸರ್ಕಾರ ಜನ ಬಯಸ್ತಾ ಇದ್ದಾರೆ ಅದು 100% ನಾವು ಯಶಸ್ವಿಯಾಗಿ ಹಿಂದಿನಕ್ಕಿಂತಲೂ ಹೆಚ್ಚು ಮೆಜಾರಿಟಿಯಲ್ಲಿ ನಾವು ಬರ್ತೇವೆ ವಿಸ್ತಾರ ನ್ಯೂಸ್ ನಿಖರ ಜನಪರ